ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇಲ್ಲಿ ನಾವು ನಿಮಗೆ ಇವತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿದ್ದೇವೆ ಹಾಗಾದ್ರೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂದು ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ತಿದ್ದೀವಿ ಹಾಗಾದ್ರೆ ಮೊದಲಿಗೆ ನಾವು ಇಲ್ಲಿ ದಶಮಾಂಶಗಳ ಸಂಕಲನವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಲಿಯೋಣ ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ದಶಮಾಂಶ ಅಂದ್ರೇನು ಆ ದಶಮಾಂಶ ಸಂಖ್ಯೆನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಏನ್ ಮಾಡಿದ್ರಿ ಕಲ್ತಿದ್ರಿ ಇವಾಗ ದಶಮಾಂಶಗಳ ಸಂಕಲನವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಏನ್ ಮಾಡೋಣ ಕಲಿಯೋಣ ಇಲ್ಲಿ ನೋಡಿ ಎಂಟು ಬಿಂದು ಐದು ಎಂಟು ಬಿಂದು ಐದು ಪ್ಲಸ್ ಮೂರು ಬಿಂದು ಆರು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈ ಎರಡು ಸಂಖ್ಯೆಗಳನ್ನ ಕುಡಿಸಿ ಅಥವಾ ಸಂಕಲನವನ್ನ ಮಾಡಿ ಮೊತ್ತವನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಕಂಡು ಹಿಡೀಬೇಕು ಇವಾಗ ಎಂಟು ಬಿಂದು ಐದು ಮೂರು ಆರು ಈ ರೀತಿ ಸಂಕಲನ ಮಾಡಿದ್ರೆ ತಪ್ಪು ಇಲ್ಲಿ ಎಂಟು ಬಿಂದು ಐದು ಮೂವತ್ತಾರು ಈ ರೀತಿ ಮಾಡಿದ್ರು ಕೂಡ ಲೆಕ್ಕ ಏನಿದು ತಪ್ಪು ಈ ದಶಮಾಂಶಗಳ ಸಂಕಲವನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಎಂಟು ಬಿಂದು ಐದು ಇಲ್ಲಿನೂ ಬಿಂದು ಐತಿ ಹೌದು ಆ ಬಿಂದುವನ್ನ ಇಲ್ಲಿ ಬರೀರಿ ಇಲ್ಲಿ ಎಷ್ಟೈತಿ ಆರೈತಿ ಇಲ್ಲಿ ಎಷ್ಟೈತಿ ಮೂರೈತಿ ಬಿಂದುವಿನ ಕೆಳಗೆ ಬಿಂದು ಬರ್ದು ಉಳಿದ ಭಾಗವನ್ನ ಉಳಿದ ಸಂಖ್ಯೆಗಳನ್ನ ನಾವೇನ್ ಇಲ್ಲಿ ಬರಿಬೇಕು ನೀವ್ ಯಾವ ರೀತಿ ದಶಮಾಂಶ ಸಂಕಲ ಲೆಕ್ಕವನ್ನ ಮಾಡ್ತೀರಲ್ಲ ಅದೇ ರೀತಿ ಮಾಡೋದು ಬಟ್ ಆದ್ರೆ ಬಿಂದು ಒಂದು ಏನಾಗುತ್ತಾ ಎಕ್ಸ್ಟ್ರಾ ಆಗುತ್ತಾ ಆರು ಐದು ಹನ್ನೊಂದು ಆರಕ್ಕೆ ಐದು ಕುಡಿಸಿದ ಎಷ್ಟು ಹನ್ನೊಂದು ಒಂದು ಇವಾಗ ಈ ಬಿಂದುವನ್ನ ಹಾಗೆ ಇಡಬೇಕು ಎಂಟು ಮೂರು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಬಿಂದು ಒಂದು ತಿಳಿತಲ್ಲ ನೆಕ್ಸ್ಟ್ ಎರಡನೇ ಲೆಕ್ಕ ನೋಡ್ರಿ ಎರಡನೇ ಲೆಕ್ಕ ಒಂದೂರ ಇಪ್ಪತ್ತ್ ಮೂರು ಬಿಂದು ನಾಲ್ಕು ಪ್ಲಸ್ ಇಪ್ಪತ್ತೆಂಟು ಬಿಂದು ಐದು ಇವಾಗ ಒಂದೂರ ಇಪ್ಪತ್ತ್ ಮೂರು ಬಿಂದು ನಾಲ್ಕನ್ನ ಹಾಗೆ ಬರಿಬೇಕು ಈ ಬಿಂದು ಐತಲ್ಲ ಆ ಬಿಂದು ಬರೀರಿ ದಶಮಾಂಶಸ್ಥ ಬಿಂದುವಿನ ನಂತರ ಬರುವ ಸಂಖ್ಯೆ ಐದು ಇಲ್ಲಿ ಇಪ್ಪತ್ತೆಂಟು ಇಲ್ಲಿ ಏನಿರಲಿಲ್ಲ ಸೊನ್ನೆಯನ್ನ ತೊಗೊಂಡ್ಬಿಡ್ಬೇಕು ತಿಳಿತಾ ಇವಾಗ ಏನ್ ಮಾಡೋಣ ಇದನ್ನ ಸಂಕಲನವನ್ನ ಮಾಡ್ಬೇಕು ಐದು ನಾಲ್ಕು ಒಂಬತ್ತು ಬಿಂದು ಎಂಟು ಮೂರು ಎಂಟು ಮೂರು ಎಷ್ಟಾಗತ್ತೆ ಹನ್ನೊಂದಾಗುತ್ತೆ ಎಂಟು ಮೂರು ಹನ್ನೊಂದು ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಸೊನ್ನೆಗೆ ಒಂದು ಕುಡ್ಸಿರ ಒಂದು ಇವಾಗ ಒಂದೂರ ಇಪ್ಪತ್ತ್ ಮೂರು ಬಿಂದು ನಾಲ್ಕು ಪ್ಲಸ್ ಇಪ್ಪತ್ತೆಂಟು ಬಿಂದು ಐದು ಈ ಎರಡೂ ಸಂಖ್ಯೆಗಳನ್ನ ಕೂಡಿಸಿದ ಮೊತ್ತ ಎಷ್ಟು ಬಂತು ನೂರ ಐವತ್ತೊಂದು ಬಿಂದು ಒಂಬತ್ತು ಕಾನ್ಸೆಪ್ಟ್ ಬಹಳ ಈಸಿ ಐತಿ ತಿಳ್ಕೋರಿ ನೆಕ್ಸ್ಟ್ ಇವಾಗ ಮುನ್ನೂರ ಅರವತ್ನಾಲ್ಕು ಬಿಂದು ಮೂವತ್ತಾರು ಸಾರಿ ಮೂರು ಆರು ಮುನ್ನೂರ ಅರವತ್ನಾಲ್ಕು ಬಿಂದು ಮೂರು ಆರು ಪ್ಲಸ್ ಎರಡ್ನೂರ ಎಂಬತ್ತೊಂಬತ್ತು ಬಿಂದು ಎರಡು ಆರು ನಾಲ್ಕು ಇವಾಗ ಮುನ್ನೂರ ಅರವತ್ನಾಲ್ಕು ಬಿಂದು ಮೂರು ಆರನ್ನು ಹಾಗೆ ಬರ್ಕೊಳು ದಶಮಾಂಶ ಬಿಂದು ಎರಡು ಆರು ನಾಲ್ಕು ಇವಾಗಿಲ್ಲ ಎರಡು ಎರಡು ಎಂಬತ್ತೊಂಬತ್ತು ಟು ಏಟ್ ನೈನ್ ಇವಾಗ ಇದನ್ನ ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು ಹೌದಾ ಇಲ್ಲಿ ಏನಿರ್ಲಂದ್ರೆ ಏನಿರ್ತ ಸೊನ್ನೆ ಇರ್ತ ಸೊನ್ನೆಗೆ ನಾಲ್ಕು ಕೂಡ್ಸಿದ್ರ ನಾಲ್ಕು ಆರು ಆರು ಹನ್ನೆರಡು ಒಂದು ಮೂರು ಎರಡು ಐದು ಐದು ಒಂದು ಆರು ಬಿಂದುವಿಗೆ ಬಿಂದು ವಿಂದು ನೆಕ್ಸ್ಟ್ ಒಂಬತ್ತು ನಾಲ್ಕು ಒಂಬತ್ತು ಹದಿಮೂರು ಮೂರು ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಆರು ಒಂಬತ್ತು ಆರು ಹದಿನೈದು ದಶಕ ಒಂದು ಅಥವಾ ಕೈಲ ಒಂದು ಮೂರು ಎರಡು ಐದು ಐದು ಒಂದು ಆರು ಆರುನೂರ ಐವತ್ಮೂರು ಬಿಂದು ಆರ್ನೂರ ಐವತ್ಮೂರು ಬಿಂದು ಆರು ಎರಡು ನಾಲ್ಕು ಇಷ್ಟ ಆನ್ಸರ್ ತಿಳಿತಲ್ಲ ಇವಾಗ ನೆಕ್ಸ್ಟ್ ಹದ್ನಾಲ್ಕು ಬಿಂದು ಏಳು ಪ್ಲಸ್ ಮೂರು ಬಿಂದು ಆರು ಎಂಟು ಐದು ಹದಿನಾಲ್ಕು ಬಿಂದು ಏಳನ್ನ ಬರೆಯಿರಿ ನೆಕ್ಸ್ಟ್ ಮೂರು ಬಿಂದು ಆರು ಎಂಟು ಐದು ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಸಂಖ್ಯೆ ಇಲ್ಲ ಏನ್ ಮಾಡೋಣ ಜೀರೋ ತಗೊಂಡ್ಬಿಡೋನು ಇಲ್ಲಿ ಕೆಳಗಡೆನು ಒಂದ್ ಸಂಖ್ಯೆ ಇಲ್ಲ ಇಲ್ಲಿ ಒಂದ್ ಜೀರೋ ತಗೊಂಡ್ಬಿಡ್ರಿ ತಿಳಿತಲ್ಲ ನೆಕ್ಸ್ಟ್ ಸೊನ್ನೆಗೆ ಐದು ಕುರ್ಸಿದ್ರೆ ಐದು ಸೊನ್ನೆಗೆ ಎಂಟು ಕುಡ್ಸಿದ್ರೆ ಎಂಟು ಏಳಕ್ಕೆ ಆರು ಕುಡ್ಸಿರ ಹದ್ಮೂರು ಮೂರು ಕೈಲ ಒಂದು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಸೊನ್ನೆಗೆ ಒಂದ್ ಕುಡ್ಸಿರ ಒಂದು ನಮ್ಮ ಮೊತ್ತ ಎಷ್ಟು ಬಂತು ಹದಿನೆಂಟು ಬಿಂದು ಮೂರು ಎಂಟು ಐದು ದಶಮಾಂಶಗಳ ಸಂಕಲನ ಕಲತ್ರಿ ಅಂತ ನಾ ತಿಳ್ಕೊಂಡೇನಿ ಈ ಲೆಕ್ಕಗಳನ್ನ ಏನ್ ಮಾಡ್ರಿ ಆದಷ್ಟು ಪ್ರಾಕ್ಟೀಸ್ ಮಾಡ್ರಿ ಇವಾಗ ದಶಮಾಂಶಗಳ ವ್ಯವಕಲನ ದಶಮಾಂಶಗಳ ವ್ಯವಕಲನವನ್ನ ಸೇಮ್ ಸಂಕಲನ ಯಾವ ರೀತಿ ಮಾಡಿದ್ರಲ್ಲ ಅದೇ ರೀತಿ ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಕಳಿಬೇಕು ಯುವಕಲಾ ಲೆಕ್ಕ ಮಾಡ್ತಿರಲ್ಲ ಅದೇ ರೀತಿ ಆದ್ರೆ ಇಲ್ಲಿನೂ ಕೂಡ ಡಿಫ್ರೆನ್ಸ್ ಇಷ್ಟೇ ಇಲ್ಲಿನೂ ಬಿಂದು ಬರ್ತ ಎಂಬತ್ತೆರಡು ಬಿಂದು ಎರಡು ಏಳು ಮೈನಸ್ ಇಪ್ಪತ್ತೊಂಬತ್ತು ಬಿಂದು ಐದು ಐದು ಎಂಬತ್ತೆರಡು ಬಿಂದು ಎರಡು ಏಳು ದಶಮಾಂಶ ಬಿಂದುವನ ಹಾಗೆ ಬರೀರಿ ಐದು ಐದು ಇಪ್ಪತ್ತೊಂಬತ್ತು ಇವಾಗ ಏಳರಲ್ಲಿ ಐದು ಹೋದ್ರೆ ಎರಡು ಏಳರಲ್ಲಿ ಐದು ಹೋದ್ರೆ ಎರಡು ಎರಡರಲ್ಲಿ ಐದು ಹೋಗುತ್ತಾ ಇಲ್ಲ ಇದನ್ನ ಹನ್ನೆರಡು ಮಾಡ್ಕೊಂತೇವಿ ಹನ್ನೆರಡರಲ್ಲಿ ಐದು ಹೋದ್ರೆ ಏಳು ಬಿಂದು ಈ ದಶಕ ಈ ಕೈಲಾವನ್ನ ಇಲ್ಲೇ ಕೊಡ್ತೇವೆ ಇವಾಗ ಎರಡರಲ್ಲಿ ಒಂಬತ್ತು ಹೋಗುತ್ತಾ ಇಲ್ಲ ಹನ್ನೆರಡರಲ್ಲಿ ದಶಕ ಒಂದೈತಿ ಒಂಬತ್ತು ಒಂದು ಹತ್ತು ಹನ್ನೆರಡರಲ್ಲಿ ಹತ್ತು ಹೋದ್ರೆ ಎರಡು ಹಳ್ಳಿ ಕೈಲಾ ಕೊಡ್ತೇವೆ ಇವಾಗ ಎರಡು ಒಂದು ಮೂರು ಎಂಟರಲ್ಲಿ ಮೂರು ಹೋದ್ರೆ ಐದು ಐವತ್ತೆರಡು ಬಿಂದು ಏಳು ಎರಡು ನೆಕ್ಸ್ಟ್ ಎರಡನೇ ಲೆಕ್ಕ ನೋಡ್ರಿ ತೊಂಬತ್ತು ಬಿಂದು ನಾಲ್ಕು ಐದು ಮೈನಸ್ ಮೂವತ್ತೆರಡು ಬಿಂದು ಒಂದು ಒಂಬತ್ತು ತೊಂಬತ್ತು ಬಿಂದು ನಾಲ್ಕು ಐದು ಮೂವತ್ತೆರಡು ಬಿಂದು ಒಂದು ಒಂಬತ್ತು ಹೌದಾ ಇವಾಗ ಒಂಬತ್ತರಲ್ಲಿ ಐದರಲ್ಲಿ ಒಂಬತ್ತು ಹೋಗುತ್ತಾ ಇಲ್ಲ ಇದನ್ನೇನ್ ಮಾಡ್ಬೇಕು ಹದಿನೈದು ಹದಿನೈದರಲ್ಲಿ ಒಂಬತ್ತು ಹೋದ್ರೆ ಆರು ಇದ್ರ ಕೈಲ ಹೊಳ್ಳಿ ಒಂದು ಒಂದು ಎರಡು ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ದಶಮಾಂಶ ಬಿಂದುವನ್ನು ಹಾಗೆ ಕೊಡ್ತೇವಿ ಸೊನ್ನೆ ಒಳಗ ಎರಡು ಹೋಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಕೊಳ ಹತ್ತು ಮಾಡ್ಕೊತೇವಿ ಹತ್ತರಲ್ಲಿ ಎರಡು ಹೋದ್ರೆ ಎಂಟು ಇಲ್ಲ ಒಂದು ಮೂರು ಒಂದು ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಹೋದ್ರೆ ಐದು ಐವತ್ತೆಂಟು ಬಿಂದು ಎರಡು ಆರು ನೆಕ್ಸ್ಟ್ ಇವಾಗ ಮೂರನೇ ಲೆಕ್ಕ ನೋಡ್ರಿ ಐವತ್ತಾರು ಬಿಂದು ಏಳು ಸೊನ್ನೆ ಮೈನಸ್ ಇಪ್ಪತ್ನಾಲ್ಕು ಬಿಂದು ಮೂರು ಎಂಟು ಐವತ್ತಾರು ಬಿಂದು ಏಳು ಸೊನ್ನೆ ಮೈನಸ್ ಇಪ್ಪತ್ನಾಲ್ಕು ಬಿಂದು ಮೂರು ಎಂಟು ಇವಾಗ ಸೊನ್ನೆ ಒಳಗೆ ಎಂಟು ಹೋಗಲ್ಲ ಏನ್ ಮಾಡ್ಕೊತೇವಿ ಹತ್ತು ಮಾಡ್ಕೊತೇವಿ ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಮೂರು ಒಂದು ನಾಲ್ಕು ಏಳರಲ್ಲಿ ನಾಲ್ಕು ಹೋದ್ರೆ ಮೂರು ಬಿಂದು ಆರಲ್ಲಿ ನಾಲ್ಕು ಹೋದ್ರೆ ಎರಡು ಐದರಲ್ಲಿ ಎರಡು ಹೋದ್ರ ಮೂರು ಮೂವತ್ತೆರಡು ಬಿಂದು ಮೂರು ಎರಡು ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡ್ರಿ ಎಪ್ಪತ್ತೈದು ಬಿಂದು ನಾಲ್ಕು ಎಪ್ಪತ್ತೈದು ಬಿಂದು ನಾಲ್ಕು ಮೈನಸ್ ಹದಿನೇಳು ಬಿಂದು ಐದು ಎಂಟು ಇವಾಗ ಎಪ್ಪತ್ತೈದು ಬಿಂದು ನಾಲ್ಕರಲ್ಲಿ ಹದಿನೇಳು ಬಿಂದು ಐದು ಎಂಟನ್ನ ಏನ್ ಮಾಡ್ತೇವ ನಾವು ಕಳಿತೇವಿ ಹೌದಾ ಇಲ್ಲೇ ಮೇಲೆ ಸಂಖ್ಯೆ ಇಲ್ಲ ಸೊನ್ನೆ ತಗೊಂತೀವಿ ಸೊನ್ನೆ ಒಳಗೆ ಎಂಟು ಹೋಗಲ್ಲ ಹತ್ತರಲ್ಲಿ ಎಂಟು ಕಳಿತೀವಿ ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಕೈಲಾ ಒಂದು ಹದ್ನಾಕ್ ಐದು ಒಂದು ಆರಾಗತ್ತ ನಾಲ್ಕರಾಗ ಆರು ಹೋಗಲ್ಲ ಅದಕ್ಕೆ ಇದನ್ನ ಏನ್ ಮಾಡ್ಕೊಂತೀವಿ ಹದ್ನಾಲ್ಕು ಹದ್ನಾಕರಲ್ಲಿ ಆರು ಹೋದ್ರೆ ಎಂಟು ಹದ್ನಾಕರಲ್ಲಿ ಆರು ಹೋದ್ರೆ ಎಂಟು ಬಿಂದು ಈ ದಶಕವನ್ನ ಕೊಡ್ತೇವೆ ಕೈಲಾನ ಈ ಕೈಲೂ ಕೊಡ್ತೇವೆ ಏಳು ಒಂದು ಎಂಟು ಹದಿನೈದ್ರಾಗ ಎಂಟು ಹೋದ್ರ ಹದಿನೈದರಲ್ಲಿ ಎಂಟು ಹೋದ್ರೆ ಏಳು ಒಂದು ಏಳರಲ್ಲಿ ಎರಡು ಹೋದ್ರೆ ಐದು ಐವತ್ತೇಳು ಬಿಂದು ಎಂಟು ಎರಡು ನೆಕ್ಸ್ಟ್ ಐದನೇ ಲೆಕ್ಕ ನೋಡ್ರಿ ಎಂಬತ್ಮೂರು ಬಿಂದು ಒಂದು ನಾಲ್ಕು ಎಂಬತ್ಮೂರು ಬಿಂದು ಒಂದು ನಾಲ್ಕು ಮೈನಸ್ ಐವತ್ತೇಳು ಬಿಂದು ಆರು ಎರಡು ಇವಾಗ ಎಂಬತ್ಮೂರು ಬಿಂದು ಒಂದು ನಾಲ್ಕರಲ್ಲಿ ಐವತ್ತೇಳು ಬಿಂದು ಆರು ಎರಡನ್ನ ಏನ್ ಮಾಡ್ತೇವಿ ಕಳಿತೇವಿ ಹಾಗಾದ್ರೆ ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ಒಂದ್ರಲ್ಲಿ ಆರು ಹೋಗಲ್ಲ ಹನ್ನೊಂದರಲ್ಲಿ ಆರು ಕಳಿತೀವಿ ಐದು ಬಿಂದು ಇದ್ರ ಒಂದು ಕೈಲ ಇದು ಕೊಡ್ತೇವಿ ಏಳು ಒಂದು ಎಂಟು ಮೂರಲ್ಲಿ ಎಂಟು ಹೋಗಲ್ಲ ಹದ್ಮೂರಲ್ಲಿ ಎಂಟು ಕಳಿತೇವಿ ಹದ್ಮೂರಲ್ಲಿ ಎಂಟು ಕಳೆದ್ರೆ ಐದು ಐದು ಒಂದು ಆರು ಎಂಟರಲ್ಲಿ ಆರು ಹೋದ್ರೆ ಎರಡು ಹಾಗಾದ್ರೆ ಇಪ್ಪತ್ತೈದು ಬಿಂದು ಐದು ಎರಡು ನಮ್ಮ